ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನ ನಾವು ನಮ್ಮ ಮೊಬೈಲ್ನಲ್ಲಿರುವಂಥ ಫೈಲ್ಸ್ಗಳನ್ನು ಲ್ಯಾಪ್ಟಾಪ್ಗೆ ಹಾಗೂ ಲ್ಯಾಪ್ಟಾಪಲ್ಲಿರತಕ್ಕಂಥ ಫೈಲ್ಸ್ಗಳನ್ನು ನಮ್ಮ ಮೊಬೈಲಲ್ಲಿ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಾವು ಏರ್ಡ್ರಾಯ್ಡ್ ಅನ್ನುವಂಥ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಮ್ಮ ಮೊಬೈಲ್ನಲ್ಲಿರುವಂಥ ಹಾಟ್ಸ್ಪಾಟನ್ನು ನಾವು ಆನ್ ಮಾಡ್ಕೋಬೇಕು. ಅದನ್ನು ನಮ್ಮ ಲ್ಯಾಪ್ಟಾಪಲ್ಲಿ ವೈಫೈ ಮೂಲಕ ಕನೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು, ನನ್ನ ಮೊಬೈಲಲ್ಲಿರುವಂಥ ಹಾಟ್ಸ್ಪಾಟು ಮತ್ತು ನನ್ನ ಲ್ಯಾಪ್ಟಾಪಲ್ಲಿರುವಂಥ ಹಾಟ್ಸ್ ಕನೆಕ್ಷನ್ ಎರಡನ್ನೂ ಒಂದೇ ಆಗಿದೆ. ಈ ರೀತಿ ಕನೆಕ್ಷನ್ ಮಾಡ್ಕೊಂಡ್ಮೇಲೆ ನಮ್ಮ ಮೊಬೈಲ್ನಲ್ಲಿ ನಾವು ಏರ್ಡ್ರಾಯ್ಡ್ ಅನ್ನುವಂಥ ಆ್ಯಪನ್ನು ಓಪನ್ ಮಾಡ್ಕೋಬೇಕು. ಇಲ್ಲಿ ಏರ್ಡ್ರಾಯ್ಡ್ ಆ್ಯಪನ್ನು ಓಪನ್ ಮಾಡಿಕೊಂಡ ತಕ್ಷಣವೇ ನಮಗೆ ಮೊದಲನೇ ಒಂದು ಆಪ್ಷನ್ ಸಿಗುತ್ತೆ. ಆ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಐ ಪಿ ಅಡ್ರೆಸ್ ನಮಗೆ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು, ಈ ಐ ಪಿ ಅಡ್ರೆಸ್ಸನ್ನು ನೋಡ್ತಾ ಇದ್ದೀವಿ. ಈ ಐ ಪಿ ಅಡ್ರೆಸ್ಸನ್ನು ನಾವು ನಮ್ಮ ಲ್ಯಾಪ್ಟಾಪ್ನಲ್ಲಿರ್ತಕ್ಕಂಥ ಬ್ರೌಸರ್ನಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಲ್ಯಾಪ್ಟಾಪ್ನಲ್ಲಿ ಫೈರ್ಫಾಕ್ಸ್ ಬ್ರೌಸರನ್ನು ಓಪನ್ ಮಾಡ್ತಾ ಇದ್ದೀನಿ. ಈ ಬ್ರೌಸರನ್ನು ಓಪನ್ ಮಾಡಿಕೊಂಡು ನಂತರ ಆ ಒಂದು ಬ್ರೌಸರ್ನ ಅಡ್ರೆಸ್ ಬಾರಲ್ಲಿ ನಮ್ಮ ಈ ಫೋನ್ ಸ್ಕ್ರೀನ್ ಮೇಲೆ ಅಂದರೆ ಆ ಏರ್ಡ್ರಾಯ್ಡ್ ಆ್ಯಪನ್ನು ಆನ್ ಮಾಡಿದಾಗ ಕಾಣಿಸುವಂಥ ಒಂದು ಐ ಪಿ ಅಡ್ರೆಸ್ಸನ್ನು ಎಂಟರ್ ಮಾಡಬೇಕು. ಇಲ್ಲಿ ಈ ಫೋನಲ್ಲಿರುವಂಥ ಐ ಪಿ ಅಡ್ರೆಸ್ಸನ್ನು ನಾನು ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿದ್ಮೇಲೆ ಮತ್ತೆ ನೀವು ಎಂಟರ್ ಬಟನನ್ನು ಪ್ರೆಸ್ ಮಾಡಿದಾಗ ಫೋನ್ನಲ್ಲಿ ಒಂದು ನೋಟಿಫಿಕೇಷನ್ ಬರುತ್ತೆ, ಅದನ್ನು ಎಕ್ಸೆಪ್ಟ್ ಅಂತೇಳಿ ಕೊಡಬೇಕು. ಈ ಥರ ಎಕ್ಸೆಪ್ಟ್ ಅಂತೇಳಿ ಕೊಟ್ಟಮೇಲೆ ನಮ್ಮ ಫೋನು ಮತ್ತು ನಮ್ಮ ಲ್ಯಾಪ್ಟಾಪು ಎರಡು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಈಗ ನೋಡ್ಬೋದು, ನನ್ನ ಫೋನಲ್ಲಿರ್ತಕ್ಕಂಥ ಹಲವಾರು ಮಾಹಿತಿಗಳು ನನ್ನ ಸ್ಕ್ರೀನ್ ಮೇಲೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಫೋಟೋಸ್, ವಿಡಿಯೋಸ್, ಅದೇ ಥರ ಕಾಂಟ್ಯಾಕ್ಟ್ಸ್ ಎಲ್ಲ ಇದೆ. ಅದರಲ್ಲಿ ನಾವು ಯಾವ ಫೈಲನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು ಆ ಒಂದು ಭಾಗಕ್ಕೆ ಹೋಗಬೇಕು. ನಾನಿಲ್ಲಿ ಫೋಟೋಸ್ಗಳನ್ನು ಓಪನ್ ಮಾಡ್ತಾಯಿದ್ದೀನಿ. ಈ ಫೋಟೋಸನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲೊಂದು ವಿಂಡೋ ಬರುತ್ತೆ. ಈ ಥರ ವಿಂಡೋ ಬಂದು ಅದರಲ್ಲಿ ಎಡಭಾಗದಲ್ಲಿ ನಮ್ಮ ಫೋಟೋಗಳಿರ್ತಕ್ಕಂಥ ಎಲ್ಲ ಫೋಲ್ಡರ್ಗಳು ಇರ್ತವೆ. ಅಲ್ಲಿ ನಿಮಗೆ ಯಾವ ಫೋಟೋ ಕಳಿಸ್ಬೇಕು ಆ ಒಂದು ಫೋಲ್ಡರನ್ನು ಹುಡುಕಿ ಅದನ್ನು ಓಪನ್ ಮಾಡಿ. ಆ ಫೋಲ್ಡರನ್ನು ಓಪನ್ ಮಾಡಿದಾಗ ನಮಗೆ ಅಲ್ಲಿರ್ತಕ್ಕಂಥ ಎಲ್ಲ ಫೋಟೋಗಳು ಕಾಣಿಸುತ್ತೆ. ನಮಗೆ ಬೇಕಾಗಿರೋ ಫೋಟೋದ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿರುವಂಥ ಚೆಕ್ ಬಾಕ್ಸ್ ರೈಟ್ ಮಾರ್ಕ್ ಆಗುತ್ತೆ, ಹಾಗೆ ಅಲ್ಲಿನ ಡೌನ್ಲೋಡ್ ಬಟನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಸೇವ್ ಫೈಲನ್ನು ಕೊಡಬೇಕು. ಇಲ್ಲಿ ಒಂದು ಸೇವ್ ಫೈಲನ್ನು ಕೊಟ್ಟಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಅದು ಡೆಸ್ಟಿನೇಷನ್ ಫೋಲ್ಡರ್ ಕೇಳ್ತಾ ಇದೆ. ನಮ್ಮ ಡೆಸ್ಟಿನೇಷನ್ ಫೋಲ್ಡರ್ ಕೂಡ ನಾನು ಇಲ್ಲಿ ಡೆಸ್ಕ್ಟಾಪ್ ಕೊಡ್ತಾ ಇದ್ದೀನಿ. ಈ ಡೆಸ್ಕ್ಟಾಪಿನ ಮೇಲೆ ಅದು ಈಗ ಸೇವ್ ಆಗಿದೆ, ಅದು ಡೌನ್ಲೋಡ್ ಆಗಿರೋದನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು. ಈಗ ನಾನು ಡೆಸ್ಕ್ಟಾಪ್ಗೆ ಹೋಗಿ ನೋಡ್ತೀನಿ ಬಂದಿದ್ದೀನಾ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ ನಮಗೆ ಆ ಒಂದು ಫೈಲ್ ನಾನು ನನ್ನ ಮೊಬೈಲಿಂದ ನನ್ನ ಕಂಪ್ಯೂಟರ್ ಡೆಸ್ಕ್ಟಾಪ್ಗೆ ಬಂದಿದೆ. ಸೊ ಈ ರೀತಿಯಾಗಿ ನಾವು ಫೈಲ್ ಟ್ರಾನ್ಸ್ಫರ್ ಮಾಡ್ಬೋದು. ಹಾಗೆಯೇ ಕಂಪ್ಯೂಟ್ರಲ್ಲಿರ್ತಕ್ಕಂಥದ್ದನ್ನು ನಮ್ಮ ಮೊಬೈಲಿಗೆ ಕಳಿಸೋದಾದರೆ ಇಲ್ಲೊಂದು ಫೈಲ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ. ಆ ಫೈಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲಲ್ಲಿರ್ತಕ್ಕಂಥ ಇಂಟರ್ನಲ್ ಮೆಮೊರಿ ಮತ್ತು ಎಸ್ ಡಿ ಕಾರ್ಡ್ ಎರಡನ್ನು ಕೂಡ ಅದು ತೋರಿಸುತ್ತೆ. ಈಗ ಆ ಒಂದು ಇಂಟರ್ನಲ್ ಮೆಮೊರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಇಂಟರ್ನಲ್ ಮೆಮೊರಿಯಲ್ಲಿರ್ತಕ್ಕಂಥ ಎಲ್ಲ ಫೋಲ್ಡರ್ಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ. ನಿಮಗೆ ಯಾವ ಫೋಲ್ಡರ್ನಲ್ಲಿ ನಿಮ್ಮ ಕಂಪ್ಯೂಟರ್ನಲ್ಲಿರುವಂತಹ ಒಂದು ಫೈಲನ್ನು ಹಾಕಬೇಕು ಅನಿಸುತ್ತೋ ಆ ಫೋಲ್ಡರನ್ನು ಓಪನ್ ಮಾಡ್ಕೊಳ್ಳಿ. ಉದಾಹರಣೆಗೆ ನಾನು ಇಲ್ಲಿ ಕೈನ್ ಮಾಸ್ಟರ್ ಅನ್ನುವಂಥ ಒಂದು ಫೋಲ್ಡರ್ ಇದೆ, ಆ ಫೋಲ್ಡರನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೈನ್ ಮಾಸ್ಟರ್ ಫೋಲ್ಡರು ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಫೋಲ್ಡರನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಇಲ್ಲಿ ನಾಲ್ಕು ಮತ್ತೆ ಫೋಲ್ಡರ್ಗಳಿದ್ದಾವೆ ಮತ್ತು ಒಂದು ಫೈಲ್ ಇದೆ, ವಿಡಿಯೋ ಫೈಲು, ಅದಿಷ್ಟೇ ಇರೋದು. ಟೋಟಲಾಗಿ ಐದು ಇದ್ದಾವೆ. ಇಲ್ಲಿ ಮೇಲ್ಗಡೆ ಭಾಗದಲ್ಲಿ ಅಪ್ಲೋಡ್ ಫೈಲ್, ಅಪ್ಲೋಡ್ ಫೋಲ್ಡರ್ ಅಂತಿದೆ. ಫೈಲ್ ಆದರೆ ಫೈಲ್ ಮಾಡಿ, ಫೋಲ್ಡರ್ ಮಾಡೋದಾದರೆ ಫೋಲ್ಡರನ್ನು ಕ್ಲಿಕ್ ಮಾಡಿ. ನಾನೀಗ ಫೈಲ್ ಮಾಡ್ತಿದ್ದೀನಿ, ಹಾಗಾಗಿ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಒಂದು ಫೈಲನ್ನು ಹುಡುಕಿ ನಾನು ಅದನ್ನು ಅಪ್ಲೋಡ್ ಕೊಡ್ತೀನಿ. ಇಲ್ಲಿ ಒಂದು ಸ್ಕ್ರೀನ್ ಶಾಟ್ ತಗೊಂಡಿರ್ತಕ್ಕಂಥ ಒಂದು ಫೈಲ್ ಇದೆ, ಆ ಇಮೇಜನ್ನು ನಾನು ನನ್ನ ಕೈನ್ ಮಾಸ್ಟರ್ ಅನ್ನುವಂಥ ಮೊಬೈಲಲ್ಲಿರುವಂಥ ಫೋಲ್ಡರ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನೋಡ್ಬೋದು, ಬಲಗಡೆಯಲ್ಲಿ ಸಕ್ಸಸ್ ಅಂತೇಳಿ ಬಂತು ಅಪ್ಲೋಡ್ ಫೈಲ್. ಹಾಗೆಯೇ ಇಲ್ಲಿ ಆ ಫೈಲ್ ಕೂಡ ನನ್ನ ಮೊಬೈಲ್ನ ಒಂದು ಫೋಲ್ಡರಲ್ಲಿ ಕಾಣಿಸ್ತಾ ಇದೆ. ಇದನ್ನು ನಾನು ಮೊಬೈಲಲ್ಲಿ ಕೂಡ ಅದು ಓಪನ್ ಮಾಡಿ ನೋಡ್ಬೋದು. ಈಗ ನಾನು ಮೊಬೈಲ್ ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಮೊಬೈಲಲ್ಲಿ ನಾನು ಫೈಲ್ ಮ್ಯಾನೇಜರ್ಗೆ ಹೋಗಿ ನನ್ನ ಇಂಟರ್ನಲ್ ಮೆಮೊರಿಗೆ ಹೋಗಿ ಅಲ್ಲಿಂದ ಕೈನ್ ಮಾಸ್ಟರ್ ಅನ್ನುವಂಥ ಫೋಲ್ಡರನ್ನು ಓಪನ್ ಮಾಡಿ ನೋಡ್ತೀನಿ. ಅದರಲ್ಲಿ ಆ ಒಂದು ಫೈಲಿಗ ಆ ಇಮೇಜ್ ಬಂದಿರುತ್ತೆ. ನೋಡ್ಬೋದು ಇಲ್ಲಿ ಆ ಸ್ಕ್ರೀನ್ಶಾಟ್ ಇಮೇಜ್ ಇಲ್ಲಿ ಬಂದಿದೆ. ಸೊ ಈ ರೀತಿಯಾಗಿ ನಾವು ನಮ್ಮ ಮೊಬೈಲಲ್ಲಿರ್ತಕ್ಕಂತಹ ಅಥವಾ ಲ್ಯಾಪ್ಟಾಪಲ್ಲಿರ್ತಕ್ಕಂಥ ಫೈಲ್ಗಳನ್ನ ಇಂಟರ್ಚೇಂಜ್ ಮಾಡ್ಕೋಬೋದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.